ಆಮೇಲೆ ನೀವು ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಒಂದು ಹೇಳಿ ನೋಡೋಣ. ಅಲ್ಲ ಒಂದು ಅಲ್ಲ ಒಂದು ನಿಮಿಷ ನೋ ಐ ವಾಂಟ್ ನೋ ನೋ ಯಾರೋ ಬರ್ದಿದ್ದ ಯಾರೋ ಬರ್ದಿರೋ ವರದಿ ಅಲ್ಲ, ನಾವು ನೀವು ಮಾತಾಡೋಣ. ಏನು ಹೇಳಿ ಒಂದು ಒಂದು ಹೇಳಿ, ನಾನು ಒಂದರಲ್ಲೇ ಹೊರದಾಗ್ತೀನಿ ಅವ್ರನ್ನ ಹೊರದಾಗ್ತೀನಿ ಅಂದರೆ ಇಶ್ಯೂಸಲ್ಲಿ. ಓಕೆ ನಾನು ಹಾಂ, ಬಿಕಾಸ್ ಏನು ಗೊತ್ತಾ, ಈಗ ನಿನ್ನೆ ಭಾಷಣ ಮಾಡಿದ್ದಾರೆ, ಕೇಸ್ಗಳು ಹಾಕ್ತಾರೆ ಇವಾಗ ಎಲ್ಲ ಜಾತಿ ಧರ್ಮದ ಮೇಲೆ. ನಿನ್ನೆ ಭಾಷಣ ಮಾಡಿದ್ದಾರೆ ಮೋದಿಯವರ ವೇದಿಕೆ ಮೇಲೆ. ಕೊರೋನಾ ಸಂದರ್ಭದಲ್ಲಿ ಹೆತ್ತು ತಂದೆ ತಾಯಿಯವ್ರನ್ನ ಮಕ್ಕಳು ಹೋಗಿ ಸಮಾಧಿ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಮುಸ್ಲಿಮ್ಸ್ ಅವ್ರು ಮಾಡಿದರು, ಹಿಂದೂಸ್ ಅವ್ರು ಮಾಡಿದರು, ಬೇರೆಯವ್ರು ಮಾಡಿದರು. ಸಾವನ್ನು ಹೋಗ್ಬಿಟ್ಟು ಒಳ್ಳೆ ಗೌರವವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಎಲ್ಲಿದ್ರಂತ ಇವರು? ಈಗ ಭಾಷಣ ಹೊಡಿತಾರೆ ಪುಕ್ಷಟೆ ವ್ಯಾಕ್ಸಿನ್ ಕೊಟ್ಟರೆ ಯಾಕೆ ರಾಘವೇಂದ್ರ ಅವರು ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರಂತ, ಇಲ್ಲ ನರೇಂದ್ರ ಮೋದಿಯವರು ಅವ್ರ ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿ. ಇಟ್ಸ್ ದ ಡ್ಯೂಟಿ ಆಫ್ ಎನಿ ಗವರ್ಮೆಂಟ್. ಮುಂಚೆ ಎಲ್ಲ ನಮಗೆಲ್ಲ ಇಲ್ಲೆಲ್ಲ ಕೊಡ್ತಾ ಇದ್ರಲ್ಲಿ, ಇಲ್ಲೆಲ್ಲ ಮಾರ್ಕ್ ಇದೆಯಲ್ಲ ಈ ಕಾಲ್ರನೋ ಏನಕ್ಕೋ, ಅದು ವ್ಯಾಕ್ಸಿನ್ ಅಲ್ವೇ? ಅವಾಗ ಈ ದೇಶದೊಳಗೆ ಕರ್ನಾಟಕದ ಈ ದೇಶದೊಳಗೆ ಕಾಂಗ್ರೆಸ್ ಪಕ್ಷ ಇರಲಿಲ್ವೇ? ಇಲ್ಲೆಲ್ಲ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಮಾರ್ಕ್ ಇದೆ. ಅವಾಗ ಅದೆಲ್ಲ ಮರ್ತು ಬಿಟ್ವ ನಾವು. ನಿಮ್ಮ ಟ್ಯಾಕ್ಸ್ ಅಮೌಂಟಲ್ಲಿ ಕೊಟ್ಟು ದುಡ್ಡನ್ನ ಅವ್ರು ಮಾಡಿದ್ದಾರೆ ಹೊರತು ನರೇಂದ್ರ ಮೋದಿಯವರು ತಗೊಂಡು ಬಂದ್ಬಿಟ್ರು. ಅದೇಂಗೆ ಹೇಳ್ತೀರಾ ನೀವು? ವಿಲ್ ಯು ಎಕ್ಸೆಪ್ಟ್ ಬಾಲ್ಕನಿಗೆ ಹೋಗ್ಬಿಟ್ಟು ದೇಶದಲ್ಲಿ ಎಲ್ಲರಿಗೂ ಹೋಗ್ಬಿಟ್ಟು ತಟ್ಟೆನ ಡಮಾಲ್ 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 ಏನು ವೈರಸ್ ಓಡೋಗ್ಬಿಟ್ಟು ಅಂತ ಅದಾದಮೇಲೆ ನಮ್ಮನ್ನು ಕಾಡ್ಸಿರೋದು? ನಮ್ಮ ಪತ್ರಿಕಾ ಸ್ನೇಹಿತರು ಬಂದಾಗ ಅಧಿಕಾರದ ಅಹಂಯಿಂದ ಮಾತಾಡೋಂಥ ಭಾಷೆಗಳನ್ನು ನಾನು ಕೂಡ ಶಿಕಾರಿಪುರದಲ್ಲಿ ನಮ್ಮ ಕುರುಬ ಸಮಾಜದ ಬಂಧುಗಳ ಮಧ್ಯೆಲ್ಲೇ ನನ್ನ ಮನೆ ಇಟ್ಕೊಂಡು ನಾನು ಕೂಡ ಅಲ್ಲಿ ಬೆಳೆದಿದ್ದೀನಿ. ನನಗೂ ಕೂಡ ಆ ಭಾಷೆಗಳನ್ನು ಮಾತಾಡೋಂಥದ್ದು ಬರುತ್ತೆ, ಆದರೆ ಅದು ಸೌಜನ್ಯ ಅಲ್ಲ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಮಾಡುವಂಥ ಕೆಲಸಗಳಾಗಿದೆ. ದೊಡ್ಡ ಪಟ್ಟಿಯನ್ನೇ ನಾವು ಬರುವಂಥದ್ದಿನಲ್ಲಿ ಮುಟ್ಸೋರಿದ್ದೀರಿ. ಶ್ವೇತ ಪತ್ರವನ್ನೇ ಕೊಡೋರೆ ನಾವು ರೆಡಿ ಇದ್ದೀವಿ. ನೀವೇನು ಮಾಡಿದ್ರೆ ಕೊಡಿ. ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದಮೇಲೆ ನಮ್ಮ ಬೈಂದೂರು ಹಿಂದುಳಿದ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ಒಂದು ಪಟ್ಟಿಯೊಳಗೆ ಸೇರಿದಂಥ ಈ ಒಂದು ನಮ್ಮ ಬೈಂದೂರಿಗೆ ನಿಮ್ಮ ಕಡೆಯಿಂದ ಏನು ಪ್ರಯತ್ನ ಆಗಿದೆ? ಇವತ್ತು ನಮ್ಮ ಬೈಂದೂರಿಗೆ ಏನೇನು ಆಗಿದೆ ಅಂಥೇಳಿ ಸಾಕಷ್ಟು ದೊಡ್ಡ ಪಟ್ಟಿಯನ್ನು ಕೊಡ್ಬೋದು. ಗೌರವಿತ ಮಧು ಬಂಗಾರಪ್ಪ ಮಾತಾಡ್ತಾ ಹೇಳಿದ್ರಂತೆ ಕೋವಿಡ್ ಸಂದರ್ಭದಲ್ಲಿ ಎಂ ಪಿ ಅವರು ಎಲ್ಲಿ ಹೋಗಿದ್ರು ಅಂತ. ನೀವೆಲ್ಲಿದ್ದರೆ ಹೇಳ್ರಿ. ಕೋವಿಡ್ ಸಂದರ್ಭದಲ್ಲಿ ಒಂದೊಂದು ಸಾವನ್ನು ಕೂಡ ಉಳಿಸ್ಬೇಕು ಅಂಥೇಳಿ ನಮ್ಮ ಪ್ರಧಾನಮಂತ್ರಿಗಳು 200 ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟು ಜೀವ ಉಳಿಸುವಂಥ ಕೆಲಸದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥವ್ರು ನೀವು ಆ ಟೈಮಲ್ಲಿ ಯಾವ ದೇಶದಲ್ಲಿದ್ದರೆ ಯಾವ ಊರಲ್ಲಿದ್ದರೆ ಸ್ವರ್ಗದಲ್ಲೂ ಇದ್ದಿದ್ದಿಲ್ಲ, ಬೆಂಗಳೂರಲ್ಲಿ ಎಲ್ಲಿದ್ದರೆ ನೀವು ಹೇಳಬೇಕು. ನಿಮ್ಮ ರಾಘಣ್ಣ ಒಬ್ಬ ಎಂ ಪಿ ಆಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮಾಸ್ಕ್ ಹಾಕೊಂಡು ಮನೇಲಿ ಮಲಗಲಿಲ್ಲ. ನಾವು ನಮ್ಮ ಪಕ್ಷದ ಎಲ್ಲ ಸಂಘಟನೆಯ ನೇತೃತ್ವದಲ್ಲಿ ನಮ್ಮ ಪರಿವಾರದ ನೇತೃತ್ವ ಎಲ್ಲ ಒಟ್ಟಾಗಿ ಸೇರಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥ ಕಾರ್ಯಕರ್ತರು ಇರ್ಬೋದು, ಬಡವರ ಕುಟುಂಬಗಳಿಗೆ ದವಸ ಧಾನ್ಯಗಳನ್ನು ಕೊಡುವಂಥ ಕೆಲಸ ಇರ್ಬೋದು, ಈ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಹಾಗೆ ಅವರಿಂದ ನಾವು ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವೇನು ಮಾಡಿದ್ರಿ ಹೇಳಿ. ಗೀತಕ್ಕನ ಬಗ್ಗೆ ನಂಗೆ ಗೌರವ ಇದೆ. ಇಲ್ಲಿ ಚುನಾವಣೆ ನಡೀತಿರೋದು ಗೀತಕ್ಕ ರಾಘಣ್ಣ ಅಲ್ಲ. ಇಲ್ಲಿ ಇಲ್ಲೂ ಈ ರಾಷ್ಟ್ರೀಯ ವಿಚಾರಗಳು, ರಾಷ್ಟ್ರವಾದಿಗಳು ಮತ್ತು ರಾಷ್ಟ್ರ ವಿರೋಧಿಗಳು, ಹಿಂದುತ್ವ, ಅಭಿವೃದ್ಧಿ ವಿಚಾರ, ವರ್ಷಕ್ಕೆ 4 ಸೀಸನ್ಸ್ಗಳು ಬರ್ತವೆ, ಮಳೆಗಾಲ, ಚಳಿಗಾಲ, ಬೇಸಿಗೆ, ಈ ಸೀಸನ್ಗೆ ಒಂದ್ಸತಿ ಬಂದು ಹೋಗುವಂಥ ವ್ಯವಸ್ಥೆಗಳು ಪರವಾಗಿ ಜನ ಇಲ್ಲ ಇವತ್ತು. ಅಂದರೆ ಹಿಂದೂ ಕೂಡ ನಿಮ್ಮ ಅಪ್ಪ ಅಮ್ಮದಿರ ತೆರಿಗೆ ಕಟ್ತಾಯಿದ್ರು, ಇವತ್ತು ಕೂಡ ಕಟ್ತಾ ಇದ್ದಾರೆ. ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗಲಿಲ್ಲ, ಈಗ ಹೇಗೆ ಆಗ್ತಾಯಿದೆ? ಹಾಗಾಗಿ ಇದು ಚುನಾವಣೆ ರಾಗು ಅಥವಾ ಇನ್ನೊಂದು ಇದೆಲ್ಲದೂ ಕೂಡ ಮಿಗಿಲಾಗಿ ಮುಂದಿನ ನಮ್ಮ ಮಹಿಳೆಯರ, ನಮ್ಮ ಯುವಶಕ್ತಿಯ, ನಮ್ಮ ರೈತರು, ನಮ್ಮ ಬಡವರ ಒಂದು ವಿಶ್ವಾಸವನ್ನು, ಅವರ ಒಂದು ಶ್ರೇಯ ಅಭಿವೃದ್ಧಿಗೋಸ್ಕರ ರಾಷ್ಟ್ರೀಯ ವಿಚಾರಗಳನ್ನು ಕಣ್ಮುಂದಿಟ್ಕೊಂಡು ನಡೆಯುವಂಥ ಚುನಾವಣೆ ಹೊರತು, ಇಲ್ಲಿ ನಮ್ಮ ಪತ್ರಿಕಾ ಸ್ನೇಹಿತರು ಬಂದಾಗ ಅಧಿಕಾರದ ಅಹಂಯಿಂದ ಮಾತಾಡೋಂಥ ಭಾಷೆಗಳನ್ನು ನಾನು ಕೂಡ ಶಿಕಾರಿಪುರದಲ್ಲಿ ನಮ್ಮ ಕುರುಬ ಸಮಾಜದ ಬಂಧುಗಳ ಮಧ್ಯೆಲ್ಲೇ ನನ್ನ ಮನೆ ಇಟ್ಕೊಂಡು ನಾನು ಕೂಡ ಅಲ್ಲಿ ಬೆಳೆದಿದ್ದೀನಿ. ನನಗೂ ಕೂಡ ಆ ಭಾಷೆಗಳನ್ನು ಮಾತಾಡೋದು ಬರುತ್ತೆ, ಆದರೆ ಅದು ಸೌಜನ್ಯ ಅಲ್ಲ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಮಾತಾಡೋದು ಕಮ್ಮಿ ಮಾಡಿ, ನಿಮ್ಮ ಮುಂದೆ ಏನು ಮಾಡ್ತೀರಿ ಹೇಳಿ, ಅಥವಾ ಹಿಂದೆ ಏನು ಮಾಡಿದ್ರಿ ನೀವು, ಅಥವಾ ನಿಮ್ಮ ಸರ್ಕಾರ ಬಂದು 8 ತಿಂಗಳಾಯಿತು, 1 ರೂಪಾಯಿ ನಮ್ಮ ಬೈಂದ್ರಿಗೆ ಕೊಡ್ಲಿಕ್ಕೆ ಆಯ್ತು ನಿಮ್ಮ ಕಡೆಯಿಂದ? ನೀವು ಅದನ್ನ ಆಮೇಲೆ ನೀವು ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಒಂದು ಹೇಳಿ ನೋಡೋಣ. ಅಲ್ಲ ಒಂದು ಅಲ್ಲ ಒಂದು ನಿಮಿಷ ನೋ 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 ಐ ವಾಂಟ್ ನೋ ನೋ ಯಾರೋ ಬರ್ದಿದ್ದ ಯಾರೋ ಬರ್ದಿರೋ ವರದಿ ಅಲ್ಲ, ನಾವು ನೀವು ಮಾತಾಡೋಣ. ಏನು ಹೇಳಿ ಒಂದು ಒಂದು ಹೇಳಿ, ನಾನು ಒಂದರಲ್ಲೇ ಹೊರದಾಗ್ತೀನಿ ಅವ್ರನ್ನ ಹೊರದಾಗ್ತೀನಿ ಅಂದರೆ ಇಶ್ಯೂಸಲ್ಲಿ. ಓಕೆ ನಾನು ಹಾಂ, ಬಿಕಾಸ್ ಏನು ಗೊತ್ತಾ, ಈಗ ನಿನ್ನೆ ಭಾಷಣ ಮಾಡಿದ್ದಾರೆ, ಕೇಸ್ಗಳು ಹಾಕ್ತಾರೆ ಇವಾಗ
ಎಲ್ಲ ಜಾತಿ ಧರ್ಮದ ಮೇಲೆ ನಿನ್ನೆ ಭಾಷಣ ಮಾಡಿದ್ದಾರೆ ಮೋದಿಯವರ ವೇದಿಕೆ ಮೇಲೆ. ಕೊರೋನಾ ಸಂದರ್ಭದಲ್ಲಿ ಹೆತ್ತ ತಂದೆ ತಾಯಿಯವ್ರನ್ನ ಮಕ್ಕಳು ಹೋಗಿ ಸಮಾಧಿ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಮುಸ್ಲಿಮ್ಸ್ ಅವ್ರು ಮಾಡಿದರು, ಹಿಂದೂಸ್ ಅವ್ರು ಮಾಡಿದರು, ಬೇರೆಯವ್ರು ಮಾಡಿದರು, ಸಾವನ್ನು ಹೋಗ್ಬಿಟ್ಟು ಒಳ್ಳೆ ಗೌರವವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಎಲ್ಲಿದ್ರಂತ ಇವರು? ಈಗ ಭಾಷಣ ಹೊಡಿತಾರೆ ಪುಕ್ಷಟ ವ್ಯಾಕ್ಸಿನ್ ಕೊಟ್ಟರೆ ಯಾಕೆ ರಾಘವೇಂದ್ರ ಅವರು ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರಂತ, ಇಲ್ಲ ನರೇಂದ್ರ ಮೋದಿಯವರು ಅವ್ರ ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿ. ಇಟ್ಸ್ ದ ಡ್ಯೂಟಿ ಆಫ್ ಎನಿ ಗವರ್ಮೆಂಟ್. ಮುಂಚೆ ಎಲ್ಲ ನಮಗೆಲ್ಲ ಇಲ್ಲೆಲ್ಲ ಕೊಡ್ತಾ ಇದ್ರಲ್ಲಿ ಇಲ್ಲೆಲ್ಲ ಮಾರ್ಕ್ ಇದೆಯಲ್ಲ ಈ ಕಾಲ್ರನ್ನು ಏನಕ್ಕೋ, ಅದು ವ್ಯಾಕ್ಸಿನ್ ಅಲ್ವೇ? ಅವಾಗ ಈ ದೇಶದೊಳಗೆ ಕರ್ನಾಟಕದ ಈ ದೇಶದೊಳಗೆ ಕಾಂಗ್ರೆಸ್ ಪಕ್ಷ ಇರಲಿಲ್ವೇ? ಇಲ್ಲೆಲ್ಲ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಮಾರ್ಕ್ ಇದೆ. ಅವಾಗ ಅದೆಲ್ಲ ಮರ್ತು ಬಿಟ್ಟವ ನಾವು. ನಿಮ್ಮ ಟ್ಯಾಕ್ಸ್ ಅಮೌಂಟಲ್ಲಿ ಕೊಟ್ಟು ದುಡ್ಡನ್ನ ಅವ್ರು ಮಾಡಿದ್ದಾರೆ ಹೊರತು ನರೇಂದ್ರ ಮೋದಿಯವರು ತಗೊಂಡು ಬಂದ್ಬಿಟ್ರು. ಅದೆಂಗೆ ಹೇಳ್ತೀರಾ ನೀವು? ವಿಲ್ ಯು ಎಕ್ಸೆಪ್ಟ್ ಬಾಲ್ಕನಿಗೆ ಹೋಗ್ಬಿಟ್ಟು ದೇಶದಲ್ಲಿ ಎಲ್ಲರಿಗೂ ಹೋಗ್ಬಿಟ್ಟು ತಟ್ಟೆನ ಡಮಾಲ್ 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 ಏನು ವೈರಸ್ ಓಡೋಗ್ಬಿಟ್ಟು ಅಂತ ಅದಾದಮೇಲೆ ನಮ್ಮನ್ನು ಕಾಡ್ಸಿರೋದು? ನಮ್ಮ ಪತ್ರಿಕಾ ಸ್ನೇಹಿತರು ಬಂದಾಗ ಅಧಿಕಾರದ ಅಹಂಯಿಂದ ಮಾತಾಡೋಂಥ ಭಾಷೆಗಳನ್ನು ನಾನು ಕೂಡ ಶಿಕಾರಿಪುರದಲ್ಲಿ ನಮ್ಮ ಕುರುಬ ಸಮಾಜದ ಬಂಧುಗಳ ಮಧ್ಯೆಲ್ಲೇ ನನ್ನ ಮನೆ ಇಟ್ಕೊಂಡು ನಾನು ಕೂಡ ಅಲ್ಲಿ ಬೆಳೆದಿದ್ದೀನಿ. ನನಗೂ ಕೂಡ ಆ ಭಾಷೆಗಳನ್ನು ಮಾತಾಡೋದ್ ಬರುತ್ತೆ, ಆದರೆ ಅದು ಸೌಜನ್ಯ ಅಲ್ಲ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಮಾಡುವಂಥ ಕೆಲಸಗಳಾಗಿ ದೊಡ್ಡ ಪಟ್ಟಿಯನ್ನೇ ನಾವು ಬರುವಂಥದ್ದಿನಲ್ಲಿ ಮುಟ್ಸೋರಿದ್ದೀರಿ. ಶ್ವೇತ ಪತ್ರವನ್ನೇ ಕೊಡೋರೆ ನಾವು ರೆಡಿ ಇದ್ದೀವಿ. ನೀವೇನು ಮಾಡಿದ್ರೆ ಕೊಡಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದಮೇಲೆ ನಮ್ಮ ಬೈಂದೂರು ಹಿಂದುಳಿದ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ಒಂದು ಪಟ್ಟಿಯೊಳಗೆ ಸೇರಿದಂಥ ಈ ಒಂದು ನಮ್ಮ ಬೈಂದೂರಿಗೆ ನಿಮ್ಮ ಕಡೆಯಿಂದ ಏನು ಪ್ರಯತ್ನ ಆಗಿದೆ? ಇವತ್ತು ನಮ್ಮ ಬೈಂದೂರಿಗೆ ಏನೇನು ಆಗಿದೆ ಅಂಥೇಳಿ ಸಾಕಷ್ಟು ದೊಡ್ಡ ಪಟ್ಟಿಯನ್ನು ಕೊಡ್ಬೋದು. ಗೌರವಿತ ಮಧು ಬಂಗಾರಪ್ಪನವ್ರು ಮಾತಾಡ್ತಾ ಹೇಳಿದ್ರಂತೆ ಕೋವಿಡ್ ಸಂದರ್ಭದಲ್ಲಿ ಎಂ ಪಿ ಅವರು ಎಲ್ಲಿ ಹೋಗಿದ್ರು ಅಂತ. ನೀವೆಲ್ಲಿದ್ದರೆ ಹೇಳ್ರಿ. ಕೋವಿಡ್ ಸಂದರ್ಭದಲ್ಲಿ ಒಂದೊಂದು ಸಾವನ್ನು ಕೂಡ ಉಳಿಸ್ಬೇಕು ಅಂಥೇಳಿ ನಮ್ಮ ಪ್ರಧಾನಮಂತ್ರಿಗಳು 200 ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟು ಜೀವ ಉಳಿಸುವಂಥ ಕೆಲಸದಲ್ಲಿ ಸಾರ್ವಜನಿಕದಲ್ಲಿ ಕೆಲಸ ಮಾಡೋಂಥವ್ರು ನೀವು ಆ ಟೈಮಲ್ಲಿ ಯಾವ ದೇಶದಲ್ಲಿದ್ದರೆ, ಯಾವ ಊರಲ್ಲಿದ್ದರೆ, ಸ್ವರ್ಗದಲ್ಲೂ ಇದ್ದಿದ್ದಿಲ್ಲ, ಬೆಂಗಳೂರಲ್ಲಿ ಎಲ್ಲಿದ್ದರೆ ನೀವು ಹೇಳಬೇಕು. ನಿಮ್ಮ ರಾಘಣ್ಣ ಒಬ್ಬ ಎಂ ಪಿ ಆಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮಾಸ್ಕ್ ಹಾಕೊಂಡು ಮನೇಲಿ ಮಲಗಲಿಲ್ಲ. ನಾವು ನಮ್ಮ ಪಕ್ಷದ ಎಲ್ಲ ಸಂಘಟನೆ ನೇತೃತ್ವದಲ್ಲಿ ನಮ್ಮ ಪರಿವಾರದ ನೇತೃತ್ವ ಎಲ್ಲ ಒಟ್ಟಾಗಿ ಸೇರಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥ ಕಾರ್ಯಕರ್ತರಿರ್ಬೋದು, ಬಡವರ ಕುಟುಂಬಗಳಿಗೆ ದವಸ ಧಾನ್ಯಗಳನ್ನು ಕೊಡುವಂಥ ಕೆಲಸ ಇರ್ಬೋದು, ಈ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಹಾಗೆ ಅವರಿಂದ ನಾವು ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವೇನು ಮಾಡಿದ್ರಿ ಹೇಳಿ. ಗೀತಕ್ಕನ ಬಗ್ಗೆ ನಂಗೆ ಗೌರವ ಇದೆ. ಇಲ್ಲಿ ಚುನಾವಣೆ ನಡೀತಿರೋದು ಗೀತಕ್ಕ ರಾಘಣ್ಣ ಅಲ್ಲ. ಇಲ್ಲಿ ಇಲ್ಲೂ ಈ ರಾಷ್ಟ್ರೀಯ ವಿಚಾರಗಳು, ರಾಷ್ಟ್ರವಾದಿಗಳು ಮತ್ತು ರಾಷ್ಟ್ರ ವಿರೋಧಿಗಳು, ಹಿಂದುತ್ವ, ಅಭಿವೃದ್ಧಿ ವಿಚಾರ, ವರ್ಷಕ್ಕೆ 4 ಸೀಸನ್ಸ್ಗಳು ಬರ್ತವೆ, ಮಳೆಗಾಲ, ಚಳಿಗಾಲ, ಬೇಸಿಗೆ, ಈ ಸೀಸನ್ಗೆ ಒಂದು ಸತಿ ಬಂದು ಹೋಗುವಂಥ ವ್ಯವಸ್ಥೆಗಳು ಪರವಾಗಿ ಜನ ಇಲ್ಲ. ಇವತ್ತು ಅಂದರೆ ಹಿಂದೂ ಕೂಡ ನಿಮ್ಮ ಅಪ್ಪ ಅಮ್ಮದಿರ ತೆರಿಗೆ ಕಟ್ತಾ ಇದ್ರು, ಇವತ್ತು ಕೂಡ ಕಟ್ತಾ ಇದ್ದಾರೆ. ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗಲಿಲ್ಲ, ಈಗ ಹೇಗೆ ಆಗ್ತಾ ಇದೆ? ಹಾಗಾಗಿ ಇದು ಚುನಾವಣೆ ರಾಗು ಅಥವಾ ಇನ್ನೊಂದು ಇದೆಲ್ಲದೂ ಕೂಡ ಮಿಗಿಲಾಗಿ ಮುಂದಿನ ನಮ್ಮ ಮಹಿಳೆಯರ, ನಮ್ಮ ಯುವಶಕ್ತಿಯ, ನಮ್ಮ ರೈತರು, ನಮ್ಮ ಬಡವರ ಒಂದು ವಿಶ್ವಾಸವನ್ನು, ಅವರ ಒಂದು ಶ್ರೇಯಾಭಿವೃದ್ಧಿಗೋಸ್ಕರ ರಾಷ್ಟ್ರೀಯ ವಿಚಾರಗಳನ್ನು ಕಣ್ಮುಂದಿಟ್ಕೊಂಡು ನಡೆಯುವಂಥ ಚುನಾವಣೆ ಹೊರತು ಇಲ್ಲಿ ನಮ್ಮ ಪತ್ರಿಕಾ ಸ್ನೇಹಿತರು ಬಂದಾಗ ಅಧಿಕಾರದ ಅಹಂಯಿಂದ ಮಾತಾಡೋಂಥ ಭಾಷೆಗಳನ್ನು ನಾನು ಕೂಡ ಶಿಕಾರಿಪುರದಲ್ಲಿ ನಮ್ಮ ಕುರುಬ ಸಮಾಜದ ಬಂಧುಗಳ ಮಧ್ಯೆಲ್ಲೇ ನನ್ನ ಮನೆ ಇಟ್ಕೊಂಡು ನಾನು ಕೂಡ ಅಲ್ಲಿ ಬೆಳೆದಿದ್ದೀನಿ. ನನಗೂ ಕೂಡ ಆ ಭಾಷೆಗಳನ್ನು ಮಾತಾಡೋದ್ ಬರುತ್ತೆ, ಆದರೆ ಅದು ಸೌಜನ್ಯ ಅಲ್ಲ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಮಾತಾಡೋದು ಕಮ್ಮಿ ಮಾಡಿ, ಮುಂದೆ ಏನು ಮಾಡ್ತೀರಿ ಹೇಳಿ, ಅಥವಾ ಹಿಂದೆ ಏನು ಮಾಡಿದ್ರಿ ನೀವು, ಅಥವಾ ನಿಮ್ಮ ಸರ್ಕಾರ ಬಂದು 8 ತಿಂಗಳಾಯಿತು, 1 ರೂಪಾಯಿ ನಮ್ಮ ಬೈಂದ್ರಿಗೆ ಕೊಡ್ಲಿಕ್ಕೆ ಆಯ್ತಾ ನಿಮ್ಮ ಕಡೆಯಿಂದ?